नमस्कार ई न्यूज़ टीवी गे स्वागत नानु मुरलीधर मोदलिगे हेडलाइंस चिक्कबळ्ळापुर नंदी वैद्यकीय कॉलेज उद्घाटित मुख्यमंत्री बसवराज बोम्मई कट्टाकड़ व्यक्तिगू दरयलिदे उत्तम आरोग्य सेवे टेक ऑफ आगि मत्ते केळगिळिद हेलिकाप्टर भारी अनाहुत भारद मुख्यमंत्री बसवराज बोम्मई नूतन कट्टर उद्घाटना नामफलक ग्राम पंचायती सदस्य हेसरु मिस्सिंग हाली माजी शासक बेंबलिगर नडुवे मातिन चकमकि कांग्रेस टिकेट कोडिसदे माजी संसद वीरप्प मोयिली मोस क्षेत्र जनते बेंबल नीडिदरे चुनावणेगे स्पर्धिसुवे माजी शासक एन संपंगी वार्तेगळ विवर चिक्कबळ्ळापुर मेडिकल कॉलेज तरलू डॉक्टर के सुधाकर राजीनामे सचिव कूड़े जिले के वैद्यकीय कॉलेज तंद्रु कॉलेज कट्टकड़ व्यक्तिगू उत्तम आरोग्य सेवे एल्ला श्रेयस्सु सुधाकर सल्लुत्तदे मुख्यमंत्री बसवराज बोम्मई चिक्कबळ्ळापुर जिले नंदी मेडिकल कॉलेज उद्घाटने बड़वरिगे निवेशन हक्कुपत्र वितरणे केंद्र मत्तु राज्य सरकार हलवु योजनेगळिगे मुख्यमंत्री बसवराज बोम्मई चालने नीडिदरु नंतर नगर होरवलय सुलालप्पदिन्ने खासगी जागदल्लि आयोजिसिद्द वेदिके कार्यक्रमदल्लि सीएम बोम्मई मातनाडि चिक्कबळ्ळापुर जिले नंदी वैद्यकीय कॉलेज उद्घाटन आगिद्दु ಈ ಭಾಗದ ಜನತೆಗೆ ಸಾಕಷ್ಟು ಅನುಕೂಲವಾಗಿದೆ ಅದೇ ರೀತಿ ಹಾವೇರಿ ಚಿಕ್ಕಮಗಳೂರು ಯಾದಗಿರಿ ಜಿಲ್ಲೆಗಳಲ್ಲೂ ಮೆಡಿಕಲ್ ಕಾಲೇಜು ನಿರ್ಮಿಸಲಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಯಮಗಳಲ್ಲಿ ಬದಲಾವಣೆ ತಂದು ಸುಲಭವಾಗಿ ಹೊಸ ಮೆಡಿಕಲ್ ಕಾಲೇಜು ನಿರ್ಮಿಸಲು ಕಾರಣರಾಗಿದ್ದಾರೆ ಸರ್ಕಾರದಿಂದ ಸಾಕಷ್ಟು ಜನಪಯೋಗಿ ಯೋಜನೆಗಳನ್ನು ರೂಪಿಸಿ ಅರ್ಹ ಫಲಾನುಭವಿಗಳಿಗೆ ಇಂದು ಹಕ್ಕು ಪತ್ರಗಳನ್ನು ವಿತರಿಸಲಾಗಿದೆ ಬಡವರ ಬಗ್ಗೆ ದೊಡ್ಡ ಭಾಷಣ ಮಾಡುವವರು ಸಣ್ಣ ಹಕ್ಕುಪತ್ರ ಕೊಡಲು ಸಾಧ್ಯವಾಗದವರಿಗೆ ನಾಚಿಕೆ ಆಗಬೇಕೆಂದ್ರು ಇಲಾಖೆಯ ಹಕ್ಕುಪತ್ರ ಅಲ್ಲ ಅದು ಸಬ್ ರಿಜಿಸ್ಟರ್ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ ನಿಮ್ಮ ಆಸ್ತಿಯನ್ನ ನಿಮ್ಮ ಹೆಸರಿನಲ್ಲಿ ಮಾಡಿ ಕೊಟ್ಟಿರುವಂತ ಯಾವುದಾದರೂ ಸರ್ಕಾರ ಇದ್ದರೆ ಅದು ಕರ್ನಾಟಕದ ಬಿಜೆಪಿ ಸರ್ಕಾರ ಅಂತ ಮಾತ್ರ ನಾನು ಹೇಳ್ತೀನಿ ನಿಮ್ಮ ಆಸ್ತಿ ನಿಮ್ಮ ಹೆಸರಿನಲ್ಲಿ ಇಲ್ಲ अदर मेले कटकल साल तक ऊर निम्दूर्गे हसर सीमिया स्वतंत्र भारत व्यवस्थे इष्ट वर्ष बेचते इंत आड़ता कड़े तिंतरा कहते तिगे नोड़ा हकन को सण प्रयत्न प्रश्न क आरोग्य सचिव डॉक्टर के सुधाकर बीजेपी जन ये टू भरोसे भरोसे योजने ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರದಿಂದ ನಂದಿ ಮೆಡಿಕಲ್ ಕಾಲೇಜ್ ಸೇರಿದಂತೆ ಅನೇಕ ಅಭಿವೃದ್ಧಿಗಳು ನಡೆಯುತ್ತಿದೆ ಎಂದು ಹೇಳಿದ್ರು ಈ ಸರ್ಕಾರ ನಿಮ್ಮ ಸರ್ಕಾರ ಆಗಿದೆ ಪ್ರಜೆಗಳ ಸರ್ಕಾರ ಆಗಿದೆ ಪ್ರಜೆಗಳ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗಿದೆ ಯಾವುದೇ ಟೊಳ್ಳು ಭರವಸೆಗಳನ್ನು ಕೊಟ್ಟಿಲ್ಲ ಕೊಡದೇ ಇರತಕ್ಕಂತ ಭರವಸೆಗಳನ್ನು ಕೂಡ ನಾವು ವಸ್ತುನಿಷ್ಠವಾಗಿ ವಿಚಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಯೋಜನೆಗಳನ್ನು ಕೂಡ ಇವತ್ತು ತಂದಿದ್ದಾರೆ ವೇದಿಕೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಕೆವಿ ನಾಗರಾಜ್ ಪಿಎನ್ ಕೇಶವರೆಡ್ಡಿ ಕೆವಿ ನವೀನ್ ಕಿರಣ್ ಇತರರು ಹಾಜರಿದ್ದರು ಅಶ್ವಚತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ मुख्यमंत्री बसवराज बोम्मई तेरळुत्तिद्द हेलिकाप्टर हारी मत्ते केळगिळिदिदे टेक आफ् आद कूडले विपरीत धूळु आवरिसिद्रिंद यावुदे दारी काणदे हेलिकाप्टर मत्ते ल्यांड् आगि स्वल्प समयदल्लिये दोड्ड अनाहुतदिंद मुख्यमंत्री हेलिकाप्टर जस्ट मिस् आगिदे अदु एल्लि अंतीरा बनि नोडोण
ನಂದಿ ವೈದ್ಯಕೀಯ ಕಾಲೇಜು ಉದ್ಘಾಟನೆ, ನಂದಿ ಬೆಟ್ಟದ ರೂಫ್ವೇ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ಸೇರಿದಂತೆ ವಿವಿಧ ಯೋಜನೆಗಳ ಅರ್ಹ ಫಲಾನುಭವಿಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಕ್ಕುಪತ್ರಗಳನ್ನು ವಿತರಿಸಿ ನಂತರ ಹಿಂದಿರುಗಿ ಹೋಗುವ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಹಾರಿ ಮತ್ತೆ ಕೆಳಗಿಳಿದ ಘಟನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಎಸ್ಡಿಎಸ್ಸಿಐಟಿ ಕಾಲೇಜು ಆವರಣದಲ್ಲಿ ಕಂಡುಬಂದಿತ್ತು. ಹೌದು, ಸೋಮವಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಿಂದಿರುಗುವಾಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೆರಳುತ್ತಿದ್ದ ಹೆಲಿಕಾಪ್ಟರ್ ಹಾರಿ ಮತ್ತೆ ಕೆಳಗಿಳಿದಿದೆ. ಟೇಕ್ ಆಫ್ ಆದ ಕೂಡಲೇ ವಿಪರೀತ ಧೂಳು ಆವರಿಸಿದ್ರಿಂದ ಯಾವುದೇ ದಾರಿ ಕಾಣದೆ ಹೆಲಿಕಾಪ್ಟರ್ ಮತ್ತೆ ಲ್ಯಾಂಡ್ ಆಗಿದ್ದು ಎರಡನೇ ಬಾರಿಗೆ ಟೇಕ್ ಆಫ್ ಆಗಿ ರಾಮನಗರದತ್ತ ಪ್ರಯಾಣಿಸಿದೆ. ಸ್ವಲ್ಪ ಸಮಯದಲ್ಲಿಯೇ ದೊಡ್ಡ ಅನಾಹುತದಿಂದ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ಜಸ್ಟ್ ಮಿಸ್ ಆಗಿದೆ. ಒಟ್ಟಾರೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಟೇಕ್ ಆಫ್ ಆಗುವ ವೇಳೆ ಧೂಳು ಆವರಿಸಿರುವುದು ಸೂಕ್ತ ಭದ್ರತೆ ಒದಗಿಸುವುದೇ ಕಾರಣವಾ ಎಂಬುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಉದ್ಘಾಟನೆಯಾಗುತ್ತಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ನಾಮಫಲಕದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಹೆಸರು ಹಾಕುವ ವಿಚಾರದಲ್ಲಿ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ಬೆಂಬಲಿಗಳ ನಡುವೆ ಗಲಾಟೆ ಗದ್ದಲ ನಡೆದಿರುವ ಘಟನೆ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಸೋಮವಾರ ಬೆಳಗ್ಗೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆಗೆ ತಯಾರಿ ಮಾಡಿಕೊಂಡಿದ್ದ ಸಂಘದ ಸಮಿತಿಯವರು ಸಂಘದ ಕಟ್ಟಡದಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಚಿಂತಾಮಣಿ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಡಿಎಂ ಮಹೇಶ್ ಹಾಗೂ ಸಂಘದ ಅಧ್ಯಕ್ಷ ಆವುಲಪ್ಪ ಹಾಗೂ ಎಲ್ಲಾ ನಿರ್ದೇಶಕರು ಉದ್ಘಾಟನೆ ಮಾಡಿದರು. ಅಲ್ಲಿಂದ ಹೊರಬರುತ್ತಿದ್ದಂತೆ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಉದ್ಘಾಟನಾ ನಾಮಫಲಕದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಹೆಸರು ಬಿಟ್ಟಿರುವುದು ಸರಿಯಲ್ಲವೆಂದು ಡಾಕ್ಟರ್ ಡಿಎಂ ಮಹೇಶ್ರನ್ನ ಪ್ರಶ್ನಿಸಿದರು. ಈ ವೇಳೆ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರು ಹಾಗೂ ಹಾಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಬೆಂಬಲಿಗರು ಪೊಲೀಸರ ಸಮ್ಮುಖದಲ್ಲೇ ಮಾತಿನ ಚಕಮಕಿ ನಡೆಸಿ ಕೆಲಕಾಲ ತಳ್ಳಾಟ ನೂಕಾಟ ಮಾಡಿ ಗಲಾಟೆ ಮಾಡಿದರು. ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಕೂಡಲೇ ಮಧ್ಯಪ್ರವೇಶಿಸಿದ ಪೊಲೀಸರು ಗಲಾಟೆಯನ್ನ ನಿಯಂತ್ರಿಸಿ ಎರಡು ಕಡೆಯವರನ್ನ ಸ್ಥಳದಿಂದ ಚದುರಿಸಿದರು. ಈ ಕುರಿತು ಡೈರಿ ನಿರ್ದೇಶಕ ರತ್ನಯ್ಯ ಮಾತನಾಡಿ, ಭಾನುವಾರ ಸಂಜೆ ಕೆಂಪದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರ ಮತ್ತು ನಾಗರಾಜ್ ಎಂಬುವರು ನಮ್ಮ ಹೆಸರುಗಳನ್ನು ನಾಮಫಲಕದಲ್ಲಿ ಹಾಕಿಲ್ಲವೆಂದು ಗಲಾಟೆ ಮಾಡಿ ಉದ್ಘಾಟನೆಗೆ ಸಿದ್ಧವಾಗಿದ್ದ ನಾಮಫಲಕವನ್ನು ಹೊಡೆದು ಧ್ವಂಸಗೊಳಿಸಿದ್ದಾರೆಂದು ಆರೋಪಿಸಿದ್ರು. ಡಿಎಂಗೆ ಹೇಳಿ, ಡಿಎಂ ಇಲ್ಲಾನೇ ಎಲ್ಲ ನಿಯಮಗಳು ತಗೊಂಡು ಅವರು ಡ್ರಾಮ್ ಪ್ಯಾಕ್ ಕೊಟ್ಟು ಆ ಪ್ರಕಾರ ನಾವೆಲ್ಲ ಮಾಡಿ ನಾವು ಯಾವುದೇ ಕಾರಣ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ. ಹೊಡೆದಾಕಿದ್ದಾರೆ, ಯಾರು ಇಬ್ಬರು ಹೊಡೆದಿದ್ದಾರೆ ಅಂದರೆ ನಾ ಸರಿ ಅಲ್ಲಿಗೆ ಗೊತ್ತಾಯಿತು, ಪರವಾಗಿ ಗೊತ್ತಾಯಿತು, ಹೊಡೆದಾಕಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ತಾಲೂಕಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಬಗ್ಗೆ ಆಗಾಗ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರ ಬೆಂಬಲಿಗರ ನಡುವೆ ಗಲಾಟೆ ಗದ್ದಲಗಳು ನಡೆಯುತ್ತಿರುವುದು ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಗಿದೆ. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮ. ವಿರಾಮದ ನಂತರ ಇನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ,
ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಯೂನಿವರ್ಸಿಟಿಗೆ ಸ್ವಾಗತ. ಗುಡಿಬಂಡೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪರಿಚಯಿಸಿದ್ದೆ ನಾನು, ಆದರೆ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ನನಗೆ ಮೋಸ ಮಾಡಿ ಟಿಕೆಟ್ ಬೇರೆಯವರಿಗೆ ಕೊಡಿಸಿದ್ರು. ಈ ಬಾರಿ ಕ್ಷೇತ್ರದ ಜನತೆ ಬೆಂಬಲ ನೀಡಿದರೆ, ಪಕ್ಷೇತರ ಅಥವಾ ನನಗೆ ಇಷ್ಟವಾದ ಬೇರೆ ಪಕ್ಷದವರು ಆಹ್ವಾನಿಸಿದರೆ ಕಡಾಖಂಡಿತವಾಗಿ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದು ಮಾಜಿ ಶಾಸಕ ಎನ್ ಸಂಪಂಗಿ ಅಭಿಪ್ರಾಯಪಟ್ಟರು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದಲ್ಲಿ ಸ್ವಾಭಿಮಾನಿ ಬಾಗೇಪಲ್ಲಿ ಕ್ಷೇತ್ರದ ಉಳಿವಿಗೆ ಹಾಗೂ ಸಮಗ್ರ ಅಭಿವೃದ್ಧಿಗಾಗಿ ಆಯೋಜಿಸಿದ್ದ ಆತ್ಮೀಯರ ಸಭೆಯಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದೆ, ಆದರೆ ಪಕ್ಷದಲ್ಲಿ ಬೇರೆಯವರ ಹೆಸರು ಸೂಚಿಸಲಾಗಿದೆ. ಕ್ಷೇತ್ರದ ಜನತೆ ನನಗೆ ಬೆಂಬಲ ನೀಡಿದರೆ, ಪಕ್ಷೇತರ ಅಥವಾ ನನಗೆ ಇಷ್ಟವಾದ ಪಕ್ಷದವರು ನನ್ನನ್ನು ಆಹ್ವಾನಿಸಿದರೆ ಖಡಾ ಖಂಡಿತವಾಗಿ ನಾನು ಸ್ಪರ್ಧೆ ಮಾಡುತ್ತೇನೆ. ಆದರೆ ಹಣ, ಹೆಂಡ, ಕುಕ್ಕರ್, ಸೀರೆಗಳನ್ನು ಕೊಡುವ ಸಾಮರ್ಥ್ಯ ನನಗಿಲ್ಲ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪರಿಚಯಿಸಿದ್ದೆ ನಾನು, ಆದರೆ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ನನಗೆ ಮೋಸ ಮಾಡಿ ಟಿಕೆಟ್ ಬೇರೆಯವರಿಗೆ ಕೊಡಿಸಿದ ಎಂದು ನೋವನ್ನು ವ್ಯಕ್ತಪಡಿಸಿದ್ರು. ಮತ್ತೆ ನಾನು ಕೂಡ ಕಾಂಗ್ರೆಸ್ನ ನಿಷ್ಠಾವಂತನ ಕೆಲಸ ಮಾಡಿದ್ದೀನಿ. ಈ ಕ್ಷೇತ್ರದಲ್ಲಿ ಎರಡು ಸಾರಿ ನನ್ನನ್ನು ಕೂಡ MLAಗಳಾಗಿ ಮಾಡಿದ್ದೀನಿ. ನಾನು ಬಹಳ ಡೆವಲಪ್ಮೆಂಟ್ಸ್ ಕೂಡ ಮಾಡಿದ್ದೀನಿ. ಅದೆಲ್ಲ ವಿಚಾರ ನಿಮ್ಗೆ ಈಗಾಗಲೇ. ಇವತ್ತು ನನಗೂ ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಕೂಡ ಅರ್ಜಿ ಹಾಕಿದ್ದೆ. ಆದರೆ ಕೆಲವು ಕಾರಣಾಂತರಗಳಿಂದ ನನಗೆ ಅರ್ಜಿ ಸಿಕ್ಕಿಲ್ಲ. ಆದ್ರಿಂದ ಮುಂದಿನ ಚುನಾವಣೆ ಏನಿದೆಯೋ 23ಕ್ಕೆ ಮೇನಲ್ಲಿ ನಾನು ಕೂಡ ಒಬ್ಬ ಸ್ಪರ್ಧೆ ಹಾಕ್ತೀನಿ. ನಾನು ಕೂಡ ಕಂಟೆಸ್ಟ್ ಮಾಡ್ತೀನಿ. ಯಾವ ಪಕ್ಷದಲ್ಲಿ ಅಂತ ನಾನು ಹೇಳ್ತೇನೆ. ಜನ ಯಾವ ತರ ತೀರ್ಮಾನ ಮಾಡ್ತಾರೆ ಆ ಪ್ರಕಾರವಾಗಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬಿ ನಾರಾಯಣ ಸ್ವಾಮಿ, PLD ಬ್ಯಾಂಕ್ ಅಧ್ಯಕ್ಷ ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಆನಂದ್ ಸೇರಿದಂತೆ ಮುಖಂಡರು ಇತರರು ಹಾಜರಿದ್ದರು. ಬಿ ಮಂಜುನಾಥ್, eNews TV, ಗುಡಿಬಂಡೆ. ಬಹುದಿನಗಳ ಕನಸು ದಿವಂಗತ ನಟ ಶಂಕರ್ ನಾಗಾಸೆ ವಿಶ್ವವಿಖ್ಯಾತ ನಂದಿ ಬೆಟ್ಟಕ್ಕೆ ಪ್ಯಾಸೆಂಜರ್ ರೂಫ್ ವೇ ನಿರ್ಮಾಣ ಮಾಡುವ ಕಾಮಗಾರಿಗೆ ಮುಖ್ಯಮಂತ್ರಿ ಬಸವರಾಜು ಎಸ್ ಬೊಮ್ಮಾಯಿ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ವಿಶ್ವ ಪ್ರಸಿದ್ಧ ನಂದಿ ಬೆಟ್ಟ ಇನ್ಮುಂದೆ ಇನ್ನಷ್ಟು ಪ್ರವಾಸಿಗರನ್ನು ಕೈಬೀಸಿ ತನ್ನತ್ತ ಸೆಳೆಯುತ್ತೆ. ಕೊನೆಗೆ ನಟ ದಿವಂಗತ ಶಂಕರ್ ನಾಗ್ ಆ ದಿನಗಳಲ್ಲಿಯೇ ನಂದಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಿಸುವ ಕನಸು ಕಂಡಿದ್ದರು. ಆ ಕನಸು ನನಸು ಮಾಡಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ರೋಪ್ ವೇಗೆ ಶಂಕುಸ್ಥಾಪನೆ ಮಾಡಿದರು. ಈ ವೇಳೆ ಮಾತನಾಡಿ, ಅಸಂಖ್ಯಾತ ಪ್ರವಾಸಿಗರ ಬಹು ದಶಕಗಳ ಕನಸನ್ನು ನನಸಾಗಿಸುವ ಕಾರ್ಯಕ್ಕೆ ಇಂದು ಚಾಲನೆ ದೊರೆತಿದ್ದವು. ಖ್ಯಾತ ಕನ್ನಡ ಚಲನಚಿತ್ರ ನಟ ಶಂಕರ್ ನಾಗ್ ಅವರು ಪಂಚಗಿರಿ ನಂದಿಗಿರಿಧಾಮದಲ್ಲಿ ರೋಪ್ ವೇ ನಿರ್ಮಿಸಬೇಕೆಂದು ಒತ್ತಾಸೆ ಪಟ್ಟಿದ್ದರು. ಅವರ ಆಶಯ ಕೆಲವೇ ತಿಂಗಳಲ್ಲಿ ಈಡೇರಲಿದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ನಂದಿ ಬೆಟ್ಟದಲ್ಲಿ ರೋಪ್ ವೇ ಅಭಿವೃದ್ಧಿಪಡಿಸುವ ಈ ಯೋಜನೆಗೆ 93.40 ಕೋಟಿ ರು ವೆಚ್ಚ ಅಂದಾಜಿಸಲಾಗಿದೆ. ಸುಮಾರು 2.93 ಕಿಲೋಮೀಟರ್ ದೂರದ ರೋಪ್ ವೇ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಶಂಕರ್ ನಾಗ್ ಅವರು ನಂದಿಯಲ್ಲಿಗೆ ರೋಪ್ ವೇ ಮಾಡಬೇಕು ಅಂಥೇಳಿ DPR ಎಲ್ಲ ಮಾಡಿಸಿ ಭಾಳ ಆಸಕ್ತಿ ತೊಗೊಂಡಿದ್ರು. ಕಾರಣಾಂತರದಿಂದ ಅದಾಗಿರಲಿಲ್ಲ. ಮತ್ತು ಮುಂದೆ ಬಂದಂಥ ಸರ್ಕಾರಗಳು ಪ್ರಯಾರಿಟಿ ಇರಲಿಲ್ಲ. ನಂದಿ ಹಿಲ್ಗೆ ರೂಪೆ ಮಾಡುವಂಥದ್ದು ಅತ್ಯಂತ ಸೂಕ್ತವಾಗಿರುವಂಥದ್ದು. ಭಾಳಷ್ಟು ಟೂರಿಸಮ್ ಹೆಚ್ಚಾಗುತ್ತೆ, ಒಂದು ಅಟ್ರಾಕ್ಷನ್ ಆಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೀಗಾಗಿ ಅದನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಕಳೆದ 1.5 ವರ್ಷದಿಂದನೇ ಅದರದ್ದು ನಡೆದಿತ್ತು. ಈಗೆಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದು ಈಗ PPP ಮಾಡೆಲಲ್ಲಿ ಮಾಡ್ತಾಯಿದ್ದೇವೆ, ಇವತ್ತು ಅಡಿಗೆಲ್ಲಿ ಹಾಕ್ತಾಯಿದ್ದೇವೆ. ಇದರಿಂದ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಅದ್ಭುತವಾದಂಥ ಸ್ಥಳಗಳಿದ್ದಾವೆ. ಇಲ್ಲಿ ಒಂದು ನಂದಿ ಹಿಲ್ ಅಟ್ರಾಕ್ಷನ್ ಆದರೆ ಅದರ ಸುತ್ತಲೂ ಇರುವಂಥ ದೇವಸ್ಥಾನಗಳು ಮತ್ತು ಇತರ ಮುದ್ದೇನಹಳ್ಳಿ ಈ ಎಲ್ಲದು ಒಂದು ಸರ್ಕಿಟ್ ಮಾಡೋಕ್ಕೆ ಸಾಧ್ಯ ಇದೆ. ಈ ನಂದಿ ಹಿಲ್ಲು ಒಂಥರ ನ್ಯೂಕ್ಲಿಯಸ್ ಸೆಂಟರ್ ಆಗಿ ಮಿಕ್ಕಿದ್ದೆಲ್ಲವೂ ಕೂಡ ಮಾಡೋಕ್ಕೆ ಸಾಧ್ಯ ಇದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಒಂದು ಇಂಬನ್ನು ಕೊಡುವಂಥ ಈ ಕಾರ್ಯಕ್ರಮ, ಅದಕ್ಕಾಗಿ
ಇವತ್ತು ನಾವು ಅಡಿಗಲನ್ನು ಹಾಕ್ತಾ ಇದ್ದೀವಿ. ಇನ್ನು ಈ ಯೋಜನೆಯಿಂದಾಗಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳ ಪ್ರವಾಸಿ ತಾಣಗಳಿಗೆ ತೆರಳುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಲಿದೆ. ದೇವನಹಳ್ಳಿ, ಕೋಟೆ, ನಂದಿ, ಭೋಗನಂದೀಶ್ವರ, ಘಾಟಿ ಸುಬ್ರಹ್ಮಣ್ಯ, ವಿದ್ರಾಶ್ವತ, ಮುದ್ದೇನಹಳ್ಳಿ ಮುಂತಾದ ಪ್ರವಾಸಿ ತಾಣಗಳು ಅಭಿವೃದ್ಧಿಯಾಗಲಿವೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಹಳ ಹತ್ತಿರವಿರುವ ಕಾರಣ ದೇಶೀಯ ಹಾಗೂ ವಿದೇಶಿ ಪ್ರವಾಸಿಗರನ್ನ ಸೆಳೆಯಲಿದೆ ಎಂದು ಮಾಹಿತಿ ನೀಡಿದರು. ಶಂಕುಸ್ಥಾಪನೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್, ಕಂದಾಯ ಸಚಿವ ಆರ್ ಅಶೋಕ್, ಆರೋಗ್ಯ ಸಚಿವ ಡಾ ಕೆ ಸುಧಾಕರ್, ವಿವಿಧ ಇಲಾಖೆಯ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಶ್ವಜ್ಯೋತಿ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭಗೀರಥ ಜಯಂತಿ ಹಾಗೂ ಪರ ಸಮುದಾಯದ ಸಮಾವೇಶದ ಅಂಗವಾಗಿ ಕೆಎಚ್ ಪುಟ್ಟಸ್ವಾಮಿ ಕೂಡ ಯುವ ಪಡೆ ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಿಂದ ಪ್ರಮುಖ ಬೀದಿಗಳ ಮೂಲಕ ಅಲಕಾಪುರ ಶ್ರೀ ಚನ್ನ ಸೋಮೇಶ್ವರ ದೇವಸ್ಥಾನದವರೆಗೂ ಬೃಹತ್ ಬೈಕ್ ರ್ಯಾಲಿ ನಡೆಸಿದರು. ರ್ಯಾಲಿಯಲ್ಲಿ ಸುಮಾರು 10,000 ಹೆಚ್ಚು ಬೈಕ್ಗಳು ಭಾಗವಹಿಸಿ ಇತಿಹಾಸ ಸೃಷ್ಟಿಸಲಾಯಿತು. ಗೌರಿಬಿದನೂರು ಪಟ್ಟಣದ ಅಲಕಾಪುರ ಗ್ರಾಮದ ಚನ್ನಸ್ವಾಮೀಶ್ವರ ದೇವಸ್ಥಾನದ ಬಳಿ ಕೆಎಚ್ಪಿ ಫೌಂಡೇಶನ್ ವತಿಯಿಂದ ಭಗೀರಥ ಜಯಂತಿ ಹಾಗೂ ಒಪ್ಪಾರ ಸಮುದಾಯದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಜಿ ಶಾಸಕಿ ಜ್ಯೋತಿರೆಡ್ಡಿ ಮಾತನಾಡಿ, ಪಟ್ಟಣದಲ್ಲಿ ಇಂದು ನಡೆದ ಬೃಹತ್ ಬೈಕ್ ರ್ಯಾಲಿಯು ಕೆಎಚ್ ಪುಟ್ಟಸ್ವಾಮಿ ಗೌಡರ ಸಮಾಜ ಸೇವೆಗೆ ಉತ್ತಮ ನಿದರ್ಶನವಾಗಿದೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲು ಇವರು ಉತ್ತಮ ನಾಯಕರಾಗಿದ್ದು ನಾವೆಲ್ಲ ಒಮ್ಮತದಿಂದ ಗೌಡರನ್ನ ಗೆಲ್ಲಿಸಬೇಕಾಗಿದೆ ಎಂದು ಹೇಳಿದ್ರು. ಗೌಡರನ್ನು ಮುಂಬರುವ ಚುನಾವಣೆಗಳಲ್ಲಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಪಣತೊಟ್ಟು ಬಂದಿದ್ದೀರ. ಕಳೆದ 4-5 ವರ್ಷಗಳಿಂದ ಏನು ಗೌರಿಬಿದನೂರು ತಾಲೂಕಲ್ಲಿ ಜನಸೇವೆ ಮಾಡ್ತಾ ಇದ್ರು. ಪುರ್ಸಾಂಗೌಡ ಅಂತ ಅವರು ನಮ್ಮ ಗೌರಿಬಿದನೂರು ತಾಲೂಕಿಗೆ ಬಂದ್ರೆ ಒಂದು ರೀತಿ ಗೌರಿಬಿದನೂರು ತಾಲೂಕಿಗೆ ಬೆಳಕು ಬರುತ್ತೇನೋ ಅಂತ ನನಗೆ ಅನಿಸುತ್ತೆ. ಕೆಎಚ್ಪಿ ಫೌಂಡೇಶನ್ ಅಧ್ಯಕ್ಷ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಗೌರಿಬಿದನೂರು ತಾಲೂಕಿನ ಜನತೆಗೆ ಹಾಗೂ ಇಲ್ಲಿ ಸೇರಿರುವಂತಹ ಯುವಶಕ್ತಿಯ ಪಡೆಗೆ ಚಿರಋಣಿ. ಬೃಹತ್ ಬೈಕ್ ರ್ಯಾಲಿಯಿಂದ ಅದ್ದೂರಿ ಸ್ವಾಗತ ಕೋರಿದ ಯುವ ಪಡೆಗೆ ಧನ್ಯವಾದ. ಈ ಯುವಶಕ್ತಿ ಪಡೆ ನನ್ನ ಹಿಂದೆ ಇದ್ದರೆ ಖಚಿತವಾಗಿ ಶಾಸಕನಾಗುತ್ತೇನೆ ಎಂದು ಅಭಿಪ್ರಾಯವನ್ನ ಪಟ್ಟರು. ತಾಲೂಕಿನ ಮೂಲ ಮೂಲೆಯಿಂದ ಬಂದಂತ ನಮ್ಮ ಯುವಕ ಮಿತ್ರರು, ಬೈಕ್ ರ್ಯಾಲಿಯಿಂದ ಬಂದಂತ ಯುವಕ ಮಿತ್ರರು ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದಂತ ಬಿಸಿಲಲ್ಲೂ ಕೂಡ ಈ ಬಿಸಿಲಿಗೂ ಲೆಕ್ಕಿಸ್ತೇವೆ. ಅಭಿಮಾನದಿಂದ ಇಷ್ಟು ಬೆಳಿಗ್ಗೆ 9-10 ಗಂಟೆಯಲ್ಲಿ ಇದುವರೆಗೂ ಇದ್ರಿ. ಇಂಥ ಒಂದು ಉತ್ಸಾಹ ತೋರಿ ನಮ್ಮ ಒಂದು ಕಲೆಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಕೆಎಚ್ಪಿ ಬಣದ ಮುಖಂಡರು ಕಾಂತರಾಜು, ಹೊಸೂರು ಮಂಜುನಾಥ್ ಸ್ವಾಮಿ, ನರಸಿಂಹಮೂರ್ತಿ, ನಗರಸಭೆ ಅಧ್ಯಕ್ಷ ರೂಪ ಅನಂತರಾಜು ಸೇರಿದಂತೆ ಕೆಎಚ್ಪಿ ಬಣದ ಯುವ ಮುಖಂಡರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಬಹಳ ಸುಲಭವಾಗಿ ಅಧಿಕಾರವನ್ನು ಪಡೆಯುವ ಆಸೆಯಿಂದ ಕಾಂಗ್ರೆಸ್ನಿಂದ ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಅವರನ್ನು ಅಧಿಕೃತ ಅಭ್ಯರ್ಥಿಯಾಗಿ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರುವುದರಿಂದ ಒಂದೇ ಜಾತಿಯವರಾಗಿರುವ ಬಿಜೆಪಿಯಿಂದ ನಾನು ಹಿಂದೆ ಸರಿಯುತ್ತಾರೆಂಬ ವದಂತಿಗೆ ಯಾರೂ ಕಿವಿ ಕೊಡಬೇಡಿ ಎಂದು ಮಾಜಿ ಶಾಸಕ ಪಿಳ್ಳಮ್ಮನ ಶಮಪ್ಪ ಸ್ಪಷ್ಟನೆ ನೀಡಿದರು. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಶಾಸಕ ಪಿಳ್ಳಮ್ಮನಿ ಶಾಮಪ್ಪ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿ, ದೇವನಹಳ್ಳಿ ಕ್ಷೇತ್ರದಲ್ಲಿ ಅಧಿಕಾರದ ಆಸೆಗೆ ಕಾಂಗ್ರೆಸ್ನಿಂದ ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ, ಜೆಡಿಎಸ್ನಿಂದ ನಿಸರ್ಗ ನಾರಾಯಣಸ್ವಾಮಿ ಅಧಿಕೃತ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿದ್ದಾರೆ. ಬಿಜೆಪಿಯಿಂದ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆಯಾಗಿಲ್ಲ. ನನಗೆ ಟಿಕೆಟ್ ಸಿಗುವ ಬಹಳಷ್ಟು ನಿರೀಕ್ಷೆ ಇದೆ. ಹೈಕಮಾಂಡ್ ಟಿಕೆಟ್ ನೀಡಿದರೆ ಬಿಜೆಪಿಯಿಂದ ಸ್ಪರ್ಧಿಸುವುದು ಖಚಿತ. ನಾಳೆಯಿಂದ ಪ್ರತಿ ಹಳ್ಳಿ ಹಳ್ಳಿಗೆ ತೆರಳಿ ಮನೆ ಮನೆಗೆ ಭೇಟಿ ಮಾಡಿ ಮತದಾರರನ್ನು ಸಂಪರ್ಕಿಸುತ್ತೇನೆ. ಬೇರೆ ಪಕ್ಷದವರು ಹಬ್ಬಿಸುತ್ತಿರುವ ಬಿಜೆಪಿಯಿಂದ ನಾನು ಹಿಂದೆ ಸರಿಯುತ್ತಾರೆಂಬ ವದಂತಿಗೆ ಯಾರು ಕಿವಿಗೊಡಬೇಡಿ ಎಂದು ಹೇಳಿದರು. 6 ಬಾರಿ ಕಾಂಗ್ರೆಸ್ನಲ್ಲಿ ಲೋಕಸಭಾ ಸದಸ್ಯ ಆಗಿದ್ದು ಮತ್ತು 2 ಬಾರಿ ಮಂತ್ರಿಗಳು ಆಗಿದ್ದು ಕೇಂದ್ರದಲ್ಲಿ ಆಗಿದ್ದಂಥವರು ಇವತ್ತು ಯಾವ ಕಾರಣಕ್ಕೋಸ್ಕರ ಇಲ್ಲಿ ಕಾಂಗ್ರೆಸ್ನ ಒಂದು ಅಧಿಕೃತ ಅಭ್ಯರ್ಥಿಯಾಗಿ ಬಂದಿದೆ ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಅಧಿಕೃತವಾಗಿ ಇವತ್ತು ಒಂದು ಹೆಸರನ್ನು ನೋಂದಾಯಿಸಿದ್ದಾರೆ. ಇವತ್ತು ನನ್ನ ಬಗ್ಗೆ ಅವ್ರು ಮಾತಾಡಿದ್ರೆ ನಾನಿರ್ಬೋದು, ನಮ್ಮ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಇರ್ಬೋದು, ನಮ್ಮ ಇವರು ನಮ್ಮ ಗೋವಿಂದ ಕಾರಜೋಳ ಇರ್ಬೋದು, ನಮ್ಮ ಕೆ ಎಚ್ ಮುನಿಯಪ್ಪ ಇರ್ಬೋದು, ಒಂದೇ ಕೋಮಿನ ಇರ್ಬೋದು. ಆದರೆ ಅವರು ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥ ಅಧಿಕೃತವಾಗಿ ಅಭ್ಯರ್ಥಿ ಅವರಿಗೂ
ಎಚ್ ಪುಣ್ಯಪ್ಪರ ಅವರು ನನಗೂ ನಾನು ಭಾರತೀಯ ಜನತಾ ಪಕ್ಷದ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮಾಜಿ ಶಾಸಕ ಮುಂದೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ಇರುವಂಥ ಒಬ್ಬ ನಾನು ತೀರ್ಮಾನದ ನಾನು ಚುನಾವಣೆಗಂತೂ ನಿಂತ್ಕೊಳ್ಳೋದು ಸದಾ ಸಿದ್ಧ ಯಾವುದೇ ಕಾರಣಕ್ಕೂ ಇಳ್ಮುನ್ ಶಾಮ್ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಕೆ ಎಚ್ ಪುಣ್ಯಪ್ಪ ಅವರೆಲ್ಲ ಒಂದೇ ಕಾಸ್ಟು ಒಂದೇ ಕಾಸ್ಟ್ ಆಗಿದ ತಕ್ಷಣ ಇಡೀ ರಾಜ್ಯದಲ್ಲಿ ಭಾಳಷ್ಟು ಜನ ಒಂದೇ ಕಾಸ್ಟ್ನವರು ಎಲ್ಲ ನಿಂತ್ಕೊಳ್ತಾರೆ ಈ ಸಂದರ್ಭದಲ್ಲಿ ಬಯಪ್ಪ ಮಾಜಿ ಅಧ್ಯಕ್ಷ ಎಸ್ಎಲ್ಎನ್ ಅಶ್ವತ್ಥನಾರಾಯಣ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಸ್ಎಂ ನಾರಾಯಣಸ್ವಾಮಿ ಪುರಸಭಾ ಸದಸ್ಯ ಬಾಂಬೆ ನಾರಾಯಣಸ್ವಾಮಿ ರಾಜ್ಯ ಪರಿಷತ್ ಸದಸ್ಯ ದೇಸು ನಾಗರಾಜ್ ಟೌನ್ ಬಿಜೆಪಿ ಅಧ್ಯಕ್ಷ ಸಂದೀಪ್ ಕಾರ್ಯಕರ್ತರು ಹಾಜರಿದ್ದರು ಹೈದರ್ ಸಾಬ್ ಇ ನ್ಯೂಸ್ ಟಿವಿ ದೇವನಹಳ್ಳಿ ದೇಶದಲ್ಲಿ ದಿನೇ ದಿನೇ ಭ್ರಷ್ಟಾಚಾರದ ಕೂಪ ಹೆಚ್ಚಾಗುತ್ತಲೇ ಇದೆ ಸಮಾಜ ಸೇವೆ ಹೆಸರಲ್ಲಿ ಜನಸೇವೆ ಮಾಡುವ ವ್ಯಕ್ತಿಗಳೇ ನಾಳೆ ಚುನಾಯಿತ ವ್ಯಕ್ತಿಗಳಾಗಿ ಅಧಿಕಾರಕ್ಕೆ ಬರ್ತಾರೆ ಬೇಕಾದಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಮತಕ್ಕಾಗಿ ಕುಕ್ಕರ್ ಸ್ಟವ್ ಹಣ ಹಂಚುತ್ತಾರೆ ಅದೆಲ್ಲ ತಗೊಳ್ಳಿ ಆದರೆ ಓಟು ಮಾತ್ರ ನೋಟಾಗೆ ಹಾಕಿ ಆಗಲಾದರೂ ತಮ್ಮ ತಪ್ಪಿನ ಅರಿವಾಗುತ್ತೆ ಅಂತ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಕರೆ ನೀಡಿದರು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಳ ಹಾಗೂ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ದಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ಉದ್ಘಾಟನೆ ಕಾರ್ಯಕ್ರಮವನ್ನು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ನೆರವೇರಿಸಿದರು ಈ ವೇಳೆ ಮಾತನಾಡಿ ನಾನು ಲೋಕಾಯುಕ್ತ ಆಗಿದ್ದಾಗ ರಾಜ್ಯದ ಮೂರು ಪ್ರಮುಖ ರಾಜಕೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಮುಖ್ಯಮಂತ್ರಿಗಳ ವಿರುದ್ದ ಭ್ರಷ್ಟಾಚಾರದ ದೂರುಗಳನ್ನು ದಾಖಲಿಸಲಾಗಿತ್ತು ಚುನಾವಣೆ ಗೆದ್ದು ಅಧಿಕಾರ ನಡೆಸುವ ಚುನಾಯಿತ ಪ್ರತಿನಿಧಿಗಳು ಅಧಿಕಾರ ನಡೆಸುವ ಅಧಿಕಾರಿಗಳು ಇಬ್ಬರೂ ಒಂದಾಗಿ ಪ್ರಜೆಗಳ ಜೀವ ಹಿಂಡುತ್ತಿದ್ದಾರೆ ಲಂಚವಿಲ್ಲದೆ ಏನೂ ನಡೆಯುವುದಿಲ್ಲ ಎಂದು ಆಡಳಿತ ಯಂತ್ರಾಂಗದ ವಿರುದ್ಧ ಕಿಡಿಕಾರಿದರು ವೇದಿಕೆಯಲ್ಲಿ ರಾಜ್ಯ ಗೌರವ ಅಧ್ಯಕ್ಷ ಟಿಆರ್ ಕೃಷ್ಣಪ್ಪ ಸಂಸ್ಥಾಪಕ ಅಧ್ಯಕ್ಷ ಎಟಿ ಶಂಕರ್ ಜಿಲ್ಲಾ ಕಾರ್ಯಾಧ್ಯಕ್ಷ ರೂಪಸಿ ರಮೇಶ್ ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷೆ ನಂದಿನಿ ತಾಲೂಕು ಅಧ್ಯಕ್ಷೆ ಗಾಯತ್ರಿ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರು ಉಪಸ್ಥಿತರಿದ್ದರು ಅಶ್ವಜ್ಯತೆ ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ತಾಲೂಕಿನ ಪರಗೋಡು ಬಳಿ ಮಂಡಿ ನಿರ್ಮಾಣದ ಟೊಮೊಟೊ ಮಂಡಿ ಪ್ರಶಾಂತ್ ಬಡಾವಣೆಯ ಸಿಸಿ ರಸ್ತೆ ಕಾಮಗಾರಿ ಹಾಗೂ ಯಲ್ಲಂಪಲ್ಲಿ ಗ್ರಾಮದಲ್ಲಿನ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ಗ್ರಾಮದ ಮುಖಂಡರು ಶಂಕುಸ್ಥಾಪನೆ ಮಾಡಿದರು ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಪರಗೋಡು ಪ್ರಶಾಂತ್ ಬಡಾವಣೆ ಯಲ್ಲಂಪಲ್ಲಿ ಕಣಮಕುಂಟಪಲ್ಲಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಶಂಕುಸ್ಥಾಪನೆ ಮಾಡಿದರು ಈ ವೇಳೆ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬಂದ ಅನುದಾನದಲ್ಲಿ ಕ್ಷೇತ್ರದ ಪ್ರತಿ ಗ್ರಾಮಗಳಿಗೆ ಕುಡಿಯುವ ನೀರು ರಸ್ತೆ ಬೀದಿ ದೀಪ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳು ಕಲ್ಪಿಸಲಾಗಿದೆ ಮುಖ್ಯವಾಗಿ ಗ್ರಾಮಗಳಿಗೆ ಸಂಪರ್ಕಿಸುವ ಕಾಮಗಾರಿಗಳು ನಡೆಯುತ್ತಿವೆ ಎಂದರು ಅನೇಕ ಅಭಿವೃದ್ಧಿ ಕೆಲಸದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಇಂದು ಬೆಳಗ್ಗೆ ಪರಗೋಡ ಹತ್ರ ಒಂದು ಟೊಮೆಟೊ ಮಾರ್ಕೆಟ್ ಅವಶ್ಯಕತೆ ಇತ್ತು 10 ಎಕರೆ ಜಮೀನು ಕೊಟ್ಟು ಈಗ ಸದ್ಯಕ್ಕೆ 1 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟು ಅದರ ಕೆಲಸ ಶುರು ಮಾಡಿದ್ದೀವಿ ಅದರ ಪಕ್ಕದಲ್ಲಿ 5.5 ಎಕರೆ ಜಮೀನು ಕೊಟ್ಟು ಒಂದು ಗೋಶಾಲೆಯನ್ನು ಇವತ್ತು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀವಿ ಅದಾದಮೇಲೆ ನಮ್ಮ ಯಲ್ಲಂಪಲ್ಲಿಯಲ್ಲಿ ಎಸ್ ಟಿ ಕಾಲೇಜಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಪ್ಪ ಮುಖಂಡರಾದ ನಾರಾಯಣಸ್ವಾಮಿ ಸೇರಿದಂತೆ ವಿವಿಧ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಹಾಜರಿದ್ದರು ಪಿಎಸ್ ರಾಜೇಶ್ ಇ ನ್ಯೂಸ್ ಟಿವಿ ಬಾಗೇಪಲ್ಲಿ ದೇವನಹಳ್ಳಿ ತಾಲೂಕಿನ ಜಾಲಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋವಿಪಾಳ್ಯ 1 ಮತ್ತು 2 ಗ್ರಾಮಗಳು ಈ ಹಿಂದೆ ಸುಮಾರು ವರ್ಷಗಳಿಂದಲೂ ಹೆಗ್ಗನಹಳ್ಳಿ ಗ್ರಾಮಕ್ಕೆ ಸೇರಿದ ಬೇಚಾರ್ ಗ್ರಾಮಗಳಾಗಿದ್ದವು ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಹಕ್ಕುಪತ್ರಗಳನ್ನು ವಿತರಿಸುವುದರ ಮೂಲಕ ತಾಲೂಕಿನ 11 ಗ್ರಾಮಗಳು ಕಂದಾಯ ಗ್ರಾಮಗಳಾಗಿವೆ ಎಂದು ಸರ್ಕಾರ ಆದೇಶ ಹೊರಡಿಸಿದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ದೇವನಹಳ್ಳಿ ತಾಲೂಕಿನಲ್ಲಿನ 11 ಗ್ರಾಮಗಳು ಬೇಚಾರ್ ಗ್ರಾಮಗಳಾಗಿದ್ದು ಕಾಲೋನಿ ಹಟ್ಟಿ ತಾಂಡ ಇವುಗಳನ್ನು ಸರ್ಕಾರ ಗುರುತಿಸಿ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಲಾನುಭವಿಗಳ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮ್ಮುಖದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ನೇತೃತ್ವದಲ್ಲಿ ವಿವಿಧ ಬೇಚಾರ್ ಗ್ರಾಮಗಳಿಗೆ ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸಲಾಗಿದೆ
ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಆಯಾ ಗ್ರಾಮಗಳ ಗ್ರಾಮ ಪಂಚಾಯಿತಿ ಸದಸ್ಯರ, ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಹಂಚಿಕೆ ಮಾಡಲು ಆದೇಶ ಹೊರಡಿಸಲಾಗಿದೆ. ಈ ಕುರಿತು ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಅಪ್ಪಯ್ಯ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. 75 ವರ್ಷಗಳ ಹಿಂದೆ ಬೇಚರ್ ಗ್ರಾಮವಾಗಿದ್ದಂತ ಒಂದು ಗ್ರಾಮ ಬೋಯಿಪಾಳ ಗ್ರಾಮವನ್ನು ಇಂದು ನಮಗೆ ನಿಮ್ಮ ಕಂದಾಯ ಗ್ರಾಮವಾಗಿ ಘೋಷಿಸಿದ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಾಗೂ ನಮ್ಮ ಮಾನ್ಯ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ವಿಶೇಷವಾಗಿ ತಾಲೂಕಿನ ಕಂದಾಯ ಎಲ್ಲ ಆಡಳಿತ ಇಲಾಖೆಗಳಿಗೆ ನಮ್ಮ ಗ್ರಾಮದ ಪರವಾಗಿ ನಾವು ತುಂಬಾ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಒಂದು ಸಂತೋಷದ ಸುದ್ದಿ ನಮ್ಮ ಗ್ರಾಮಕ್ಕೆ ಇದಾಗಿದೆ. ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಸುಬ್ರಹ್ಮಣ್ಯ, ಗ್ರಾಮ ಸಹಾಯಕ ನಾರಾಯಣಪ್ಪ, ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯೆ ಬೋವಿಪಾಳ್ಯ ಸುಚಿತ್ರಾ ಗೋಪಿನಾಥ್ ಮುಖಂಡರು ಸೇರಿದಂತೆ ಫಲಾನುಭವಿಗಳು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ, ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚೇನಹಳ್ಳಿ ಪೋಷೆಟ್ಟಹಳ್ಳಿ ಗ್ರಾಮದಲ್ಲಿ ಪಂಚಾಯಿತಿ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪೋಷೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 16 ಹಳ್ಳಿಗಳಿದ್ದು ಇದರಲ್ಲಿ ಸುಮಾರು 14 ತಂಡಗಳು ಭಾಗವಹಿಸಿದ್ವು. ಇದರ ಪೈಕಿ ಪೋಷೆಟ್ಟಹಳ್ಳಿ ತಂಡಕ್ಕೆ ಮೊದಲ ಸ್ಥಾನ, ಮೋಟ್ಲೂರು ಗ್ರಾಮ ಪಂಚಾಯಿತಿ 2ನೇ ಸ್ಥಾನ ಪಡೆದು ಜಯಗಳಿಸಿವೆ. ಈ ಕುರಿತು ಯುವ ಮುಖಂಡ ಸುಧಾಕರ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಯುವಕರು ಆನ್ಲೈನ್ ಗೇಮ್ಗಳಿಂದ ದೈಹಿಕ ಕ್ರೀಡೆಗಳನ್ನು ಮರೆತಿದ್ದಾರೆ. ಹಾಗಾಗಿ ಪ್ರತಿ ವರ್ಷವೂ ಪೋಷೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾವಳಿ ಮತ್ತು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸುತ್ತೇವೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚು ಹೆಚ್ಚು ಕ್ರೀಡೆಗಳಿಗೆ ಪಾಲ್ಗೊಳ್ಳಬೇಕೆಂದು ಹೇಳಿದರು. ಈ ವೇಳೆ ಮುಖಂಡರಾದ ಲಕ್ಷ್ಮೀನಾರಾಯಣ್, ಸತೀಶ್, ಕಿಟ್ಟಿ, ಕಿರಣ್, ಮಹೇಶ್, ಶಿವಕುಮಾರ್ ಸೇರಿದಂತೆ ಎಲ್ಲಾ ಯುವ ಯುವಕರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ನಂದಿ ವೈದ್ಯಕೀಯ ಕಾಲೇಜನ್ನು ಉದ್ಘಾಟಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕಟ್ಟಕಡೆಯ ವ್ಯಕ್ತಿಗೂ ದೊರೆಯಲಿದೆ ಉತ್ತಮ ಆರೋಗ್ಯ ಸೇವೆ. ಟೇಕಾಫ್ ಆಗಿ ಮತ್ತೆ ಕೆಳಗಿಳಿದ ಹೆಲಿಕಾಪ್ಟರ್, ಭಾರಿ ಅನಾಹುತದಿಂದ ಪಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನೂತನ ಕಟ್ಟಡ ಉದ್ಘಾಟನಾ ನಾಮಫಲಕದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಹೆಸರು ಮಿಸ್ಸಿಂಗ್, ಹಾಲಿ ಮಾಜಿ ಶಾಸಕರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡಿಸದೆ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಮೋಸ, ಕ್ಷೇತ್ರದ ಜನತೆ ಬೆಂಬಲ ನೀಡಿದರೆ ಚುನಾವಣೆಗೆ ಸ್ಪರ್ಧಿಸುವೆ, ಮಾಜಿ ಶಾಸಕ ಎನ್ ಸಂಪಂಗಿ. ದಿನನಿತ್ಯದ ಸುದ್ದಿ ಸ್ವರ್ಶಕ್ಕಾಗಿ ತಪ್ಪದೇ ವೀಕ್ಷಿಸಿ ಇ ನ್ಯೂಸ್ ಟಿವಿ.